ಶ್ರೀರಂಗಪಟ್ಟಣ ತಾಲೂಕಿನ ಪುನಾಡಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸಿಇಟಿಐ ಸಹಕಾರ ಸಂಘಟನೆ, ಆಶ್ರಯ ಹಸ್ತ ಟ್ರಸ್ಟ್ ಹಾಗೂ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಕ್ಷಯರೋಗ ಮುಕ್ತ ಗ್ರಾಮ ಪಂಚಾಯಿತಿಯ ಮೊದಲ ಸಭೆ ನಡೆಯಿತು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಬಿಕೆ ಶ್ರೀನಿವಾಸ್ ರವರು ಮಾತನಾಡಿ, ಕ್ಷಯರೋಗ ಮುಕ್ತ ಸಮಾಜ ನಿರ್ಮಾಣಕ್ಕೆ ಸಮುದಾಯದ ಸಹಕಾರ ಅಗತ್ಯವಿದೆ. 2025ಕ್ಕೆ ಕ್ಷಯರೋಗ ಮುಕ್ತ ಭಾರತ ನಿರ್ಮಿಸುವ ಸಲುವಾಗಿ ಸರ್ಕಾರ ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಹಿಂದಿನ ಕಾಲದಲ್ಲಿ ಕ್ಷಯರೋಗ ಭೀಕರ ಕಾಯಿಲೆಯಂತಿತ್ತು. ಈಗ ಪರಿಸ್ಥಿತಿ ಬದಲಾಗಿ ಸರ್ಕಾರಗಳು ನಿಯಂತ್ರಣಕ್ಕೆ ಹಲವು ಕಾರ್ಯಕ್ರಮಗಳನ್ನು ಹಾಗೂ ಯೋಜನೆಗಳನ್ನು ರೂಪಿಸಿ ಔಷಧೋಪಚಾರ ವ್ಯವಸ್ಥೆ ಸಮರ್ಪಕವಾಗಿ ಮಾಡುತ್ತಿವೆ. ಇದರ ನಿಯಂತ್ರಣಕ್ಕೆ ಎಲ್ಲರ ಸಹಕಾರ ಬೇಕು. ಕಾಯಿಲೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ರೋಗ ಸರಿಪಡಿಸಿಕೊಳ್ಳಲು 6 ತಿಂಗಳವರೆಗೆ ರು 500 ಸಹಾಯಧನ ಸರ್ಕಾರ ನೀಡುತ್ತಾ ಬಂದಿರುವ ಪರಿಣಾಮ ಇಂದು ಕ್ಷಯರೋಗಿಗಳ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಇಳಿಮುಖವಾಗಿದೆ. ದೇಶಾದ್ಯಂತ ಕ್ಷಯರೋಗ ನಿರ್ಮೂಲನೆಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಸಮೀಕ್ಷೆ ನಡೆಸಲಾಗುತ್ತಿದ್ದು, ರೋಗಿಗಳಿಗೆ ಪೌಷ್ಟಿಕಾಹಾರ ನೀಡುವ ಮೂಲಕ ಈ ಕಾಯಿಲೆಯನ್ನು ನಿರ್ಮೂಲನೆ ಮಾಡಲು ಸಾಧ್ಯ ಎಂದರು. ಈ ವೇಳೆ ಕ್ಷಯಮುಕ್ತ ಪಂಚಾಯಿತಿ ನಿರ್ಮಾಣ ಮಾಡುವ ಉದ್ದೇಶದಿಂದ ಸಮಿತಿ ರಚಿಸಲಾಯಿತು. ಈ ಸಂದರ್ಭ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಂತಿ, ಉಪಾಧ್ಯಕ್ಷ ಶಿವನಂಜುಂಡಯ್ಯ, ಸದಸ್ಯ ಯೋಗಾನಂದ, ಪಿಡಿಒ ಪರಮೇಶ್, ಆಶ್ರಯ ಟ್ರಸ್ಟ್ನ ವಿಕ್ರಮ್, ಸಿಇಟಿಐನ ರಮನ್ ಅರೋರಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮುನ್ನಡಹಳ್ಳಿ ಗ್ರಾಮ ಪಂಚಾಯಿತಿ ಕ್ಷಯಮುಕ್ತವಾಗಿ ಮಾಡುವ ಉದ್ದೇಶದಿಂದ ನಾವು ಈ ಸಭೆಯನ್ನು ಕರೆದಿದ್ದೀವಿ. ಈ ಸಭೆಯಲ್ಲಿ ಏನಂದರೆ ನಾವು ರೂಪುರೇಷೆಗಳನ್ನು ಫಸ್ಟು ಯಾವುದೇ ಕೆಲಸ ಮಾಡೋದು ಮೊದಲು ನಮಗೆ ಒಂದು ಕ್ರಿಯಾ ಯೋಜನೆ ಇರಲೇಬೇಕು. ಕ್ರಿಯಾ ಯೋಜನೆ ಬೇರೆ ವಿಷಯದಲ್ಲಾದರೆ ಕ್ರಿಯಾ ಯೋಜನೆ ಅಲ್ಲೇ ಸರ್ಕಾರದ ಹಂತದಲ್ಲೇ ಆಗುತ್ತೆ. ಆದರೆ ಇದು ಗ್ರಾಮದ ಪ್ರತಿ ಜನರ ಸಹಕಾರ ಬೇಕಾಗಿರೋದ್ರಿಂದ ಎಲ್ಲ ನಮ್ಮ ಮುಖಂಡರುಗಳನ್ನು ಕರೆದು ನಾವು ಅವರ ಸಹಕಾರದಿಂದ ಇಡೀ ಗ್ರಾಮವನ್ನು ನಾವು ಕ್ಷಯಮುಕ್ತ ಮಾಡಲು ಹೊರಟಿದ್ದೇವೆ. ಇದಕ್ಕೆ ನಾನು ಮೊದಲನೇದಾಗಿ ನಿಮ್ಮಿಂದ ಸಹಕಾರ ಅಪೇಕ್ಷಿಸುತ್ತಿದ್ದೇನೆ ಕರ್ನಾಟಕ ಸರ್ಕಾರದಿಂದ, ಹಾಗೂ ಸರ್ಕಾರ ನೀಡುತ್ತೀರಾ ಅಂತ ನಾನು ಭಾವಿಸಿದ್ದೇನೆ. ಇದರಲ್ಲಿ ಸ್ವಲ್ಪ ಏನು ಅಂದರೆ, ಈಗ ಸಿಇಟಿಐ ಅವರು ಒಂದು ಸ್ವಲ್ಪ ಕೆಲವು ಇದನ್ನು ಮಾಡಿದ್ದಾರೆ. ಏನು ಅಂದರೆ ಟಿಬಿ ಚಾಂಪಿಯನ್ ಅಂತ ಮಾಡಿದ್ದಾರೆ. ಮೊದಲು ಟಿಬಿ ಚಾಂಪಿಯನ್ ಅಂದರೆ, ಈಗ ಮೊದಲು ಕ್ಷಯ ಬಂದಾಗ ಎಲ್ಲರೂ ಭಯ ಪಡ್ತಿದ್ರು, ಕ್ಷಯ ರೋಗ ಬಂದಿದೆ ಅವನಿಗೆ, ಅವನ ಹತ್ರ ಹೋಗ್ಬಾರ್ದು, ಅವನನ್ನು ಮನೆಯಿಂದ ಹೊರಗಡೆ ಇಡಿ, ಅಲ್ಲಿ ಹೋದರೆ ನಮಗೂ ಬಂದ್ಬಿಡುತ್ತೆ ಅಂತ. ಈಗ ಇದು ದೂರ ಆಗಿದೆ. ಏನಂದರೆ ಈಗ ಕ್ಷಯ 100% ಗುಣಮುಕ್ತರಾಗ್ತಾರೆ. ಏನಂದರೆ ಅವರು ಪ್ರತಿದಿನ ಕರೆಕ್ಟಾಗಿ ಏನು ಟ್ರೀಟ್ಮೆಂಟ್ ಹೇಳಿದ್ದಾರೆ ಟ್ರೀಟ್ಮೆಂಟ್ ತೊಗೊಬೇಕು. ಆ ಟ್ರೀಟ್ಮೆಂಟ್ ಜೊತೆಗೆ ಅಲ್ಲಿ ಟ್ರೀಟ್ಮೆಂಟ್ ತೊಗೊತಾ ಇದ್ದಾಗ ರೋಗಿ ಹೇಳ್ತಾನೆ, ನಾನು ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ, ನನ್ನ ಕೈಯಲ್ಲಿ ಹೋಗಿ ಹೊಲದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಕೆಲಸ ಮಾಡಲಿಲ್ಲ ಅಂದರೆ ನನಗೆ ಕೂಲಿ ಸಿಗಲ್ಲ, ಕೂಲಿ ಸಿಗಲಿಲ್ಲ ಅಂದರೆ ನಮ್ಮ ಹೊಟ್ಟೆ ತುಂಬ ಅಂತ ಹೇಳ್ತಾನೆ. ಅದಕ್ಕೆ DBT ಅಂತ ಮಾಡಿದ್ದಾರೆ ಸರ್ಕಾರದಿಂದ. DBT ಅಂದರೆ ಇಷ್ಟು ಒಂದು ಕ್ಷಯ ರೋಗಿಗೆ ಅವರ ಅಕೌಂಟಿಗೆ ದುಡ್ಡು ಹಾಕ್ತಾರೆ, ಹಣವನ್ನು ಹಾಕ್ತಾರೆ, ಅವರಿಗೆ ಡೈಲಿ ದೈನಂದಿನ ಖರ್ಚಿಗೋಸ್ಕರ ದುಡ್ಡು ಹಾಕ್ತಾರೆ. ಆನಂತರ ಅವರಿಗೆ ಎಲ್ಲ ಅಗತ್ಯ ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಳೋದಕ್ಕೂ ಆಗ್ತಾರೆ, ಜೊತೆಗೆ ಪೌಷ್ಟಿಕ ಆಹಾರಗಳನ್ನು ನೀಡ್ತಾರೆ. ಈಗ ಮೊದಲು ಏನೂ ಇರಲಿಲ್ಲ. ಮೊದಲು ನಮ್ಮಲ್ಲಿ ಕರ್ನಾಟಕ ಸರ್ಕಾರದಲ್ಲಿ RNTCP ಅಂತ ಇತ್ತು, ಆಮೇಲೆ NTCP ಆಯಿತು, ಈಗ NTEP ಅಂತ ಆಗಿದೆ. NTEP ಅಂದರೆ ರಾಷ್ಟ್ರೀಯ ಕ್ಷಯಮುಕ್ತ ಕಾರ್ಯಕ್ರಮ. ಹಾಗಾಗಿ ಈಗ ಕ್ಷಯಮುಕ್ತ ಮಾಡೋದ್ರಿಂದ ಅದ್ರಲ್ಲಿ ಏನಾಗಿದೆ ಅಂದರೆ, ನೀವು ಔಷಧಿ ಮತ್ತು ಪೌಷ್ಟಿಕಾಂಶ ಅಗತ್ಯತೆಗಳಿಗೆ ಪ್ರತಿ ತಿಂಗಳು 500 ರೂಪಾಯಿ ಕೊಡ್ಬೋದು. ಬೇರೆ ಔಷಧಿ ಆಗಲಿ, ಅವ್ರ ಪೌಷ್ಟಿಕಾಂಶದ ಮಾತ್ರೆಗಳು ಅಥವಾ ಪೌಷ್ಟಿಕಾಂಶದ ಪೌಡ್ರುಗಳು ಹಾಲಲ್ಲಿ ಹಾಕಿ ಅಥವಾ ಕುಡಿಲಿಕ್ಕೆ, ಇದಕ್ಕಂತ 500 ರೂಪಾಯಿ ಅವ್ರ ಅಕೌಂಟ್ಗೆ ಹಾಕ್ತಾರೆ ಸರ್ಕಾರದಿಂದ. ಆಮೇಲೆ ಇದರಿಂದ ಮಕ್ಕಳು, ಈಗ ಮೊದಲು ಮಕ್ಕಳಿಗೆಲ್ಲ ಬಂದರೆ ಭಯ ಆಗ್ತಾ ಇತ್ತು ಜನರಿಗೆ, ಈಗ ಮಕ್ಕಳಿಗೂ ಟ್ರೀಟ್ಮೆಂಟ್